ಮಹಾರಾಷ್ಟ್ರದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮ ನಾರಾಯಣಪುರ ಡ್ಯಾಂ ಭರ್ತಿಯಾಗಿದೆ. ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರನ್ನ ರಿಲೀಸ್ ಮಾಡಲಾಗಿದೆ. 70,000 ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಬಿಡುಗಡೆ. ರಾಯಚೂರು ಜಿಲ್ಲೆ ಹೂವಿನ ಹಡಗಲಿ ದೇಗುಲ ಮುಳುಗಡೆಯಾಗಿದೆ. ಬಸವೇಶ್ವರ ದೇವಸ್ಥಾನವೂ ಕೂಡ ಸಂಪೂರ್ಣವಾಗಿ ಮುಳುಗಿದೆ. ದೇವಾಲಯವನ್ನ ಕೃಷ್ಣಾ ನದಿಯ ನೀರು ಸುತ್ತುವರೆದಿದೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸಂಪೂರ್ಣ ಮುಳುಗಡೆಯಾಗಿದೆ ಬಸವೇಶ್ವರ ದೇವಾಲಯ. ನೀರಿನ ಮಧ್ಯದಲ್ಲಿ ದೇವಾಲಯ ಇದೆ ಅಂತ ಭಾಸವಾಗ್ತಾ ಇದೆ, ಅಷ್ಟರ ಮಟ್ಟಿಗೆ ನೀರು. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಾ ಇರುವ ಹಿನ್ನೆಲೆ ನಾರಾಯಣಪುರ ಡ್ಯಾಂ ಭರ್ತಿಯಾಗಿದೆ. ಹಾಗಾಗಿ ಡ್ಯಾಂನಿಂದ ಈಗ ಕೃಷ್ಣಾ ನದಿಗೆ ನೀರನ್ನು ಬಿಡ್ತಾ ಇದ್ದಾರೆ. ಅದರ ಪರಿಣಾಮ ಇದು, ದೇವಾಲಯ ಎಲ್ಲವೂ ಕೂಡ ಮುಳುಗಡೆಯಾಗಿದೆ. ರಾಯಚೂರು ತಾಲೂಕಿನ 125 ಗ್ರಾಮಗಳಿಗೆ ಈಗ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗುತ್ತೆ. ಸೊ ಹಾಗಾಗಿ ಸುರಕ್ಷಿತ ಸ್ಥಳಕ್ಕೆ ಬರಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಗ್ರಾಮದ ಜನರಿಗೆ ಕೊಡಲಾಗಿದೆ. ಇದರ ಜೊತೆಗೆ ಕೃಷ್ಣಾ ನದಿಗೆ ಯಾರೂ ಕೂಡ ಇಳಿಬಾರದು ಅಂತ ಜಿಲ್ಲಾಡಳಿತ ಸೂಚನೆಯನ್ನ ನೀಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.